ನೀವು ಕೇಳ್ತಾ ಇದ್ದೀರಾ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಣ್ಣಯ್ಯ ಹಾಡು ಯಾ ಸೂಪರ್ ಸಾಂಗ್ ಇದು ಅಣ್ಣ ಯಾವ ತಮ್ಮನಿಗೆ ಹೇಳಿದ್ದು ಈ ಹಾಡು ಅದೇ ಬಹಳ ಇಂಪಾರ್ಟೆಂಟ್ ಅದೇ ಇವತ್ತಿನ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಾಗಿರೋದು ಏನಂದ್ರೆ ನಿನ್ನೆ ನಾವು ಹೇಳಿದ್ವಿ ಅಂಬರೀಶ್ ಮತ್ತು ರಾಜ್ಕುಮಾರ್ ಅವರು ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಅದು ಅವರು ರಾಜ್ಕುಮಾರ್ ಅವರು ಕೊಟ್ಟ ಶಿಕ್ಷೆ ಅದು ಆಕ್ಚುಲಿ ನೀನು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅದೇ ನಿಂಗೆ ಶಿಕ್ಷೆ ಅಂತ ಹೇಳಿದ್ರು ಆ ಶಿಕ್ಷೆ ಕೊಟ್ಟು 15 ವರ್ಷ ಆದಮೇಲೆ ಈ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಪಾಪ ಅಂಬರೀಶ್ ಅವ್ರ ತಾಯಿ ಇರಲಿಲ್ಲ ಅಂತ ಕೂಡ ಹೇಳಿದ್ವಿ ಅಂಬರೀಶ್ ಮತ್ತು ರಾಜ್ಕುಮಾರ್ ಅವರ ರಿಲೇಶನ್ಶಿಪ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅವರಿಬ್ರು ಒಟ್ಟಾಗಿ ಅಭಿನಯಿಸಿದ್ದು ಒಂದೇ ಒಂದು ಸಿನಿಮಾದಲ್ಲಿ ಅಂದ್ರೆ ತುಂಬಾನೇ ಆಶ್ಚರ್ಯ ರೀ ಹೌದು ಈ ಸಿನಿಮಾ ಅಂಬರೀಶ್ ಅವರು ಇವತ್ತು ಕೂಡ ನೆನೆಸಿಕೊಳ್ಳುವಂತ ಸಿನಿಮಾ ಅಂಬರೀಶ್ ಒಬ್ಬರೇ ಅಲ್ಲ ರೀ ಇಡೀ ಚಿತ್ರರಂಗ ಅಭಿಮಾನಿಗಳ ಬಳಗ ಎಲ್ಲರೂ ನೆನಪಿಸಿಕೊಳ್ಳುವಂತ ಅದ್ಭುತವಾದ ಚಿತ್ರ ಇದು ಇದು ದೊರೆ ಭಗವಾನ್ ಜೋಡಿ ನಿರ್ದೇಶನ ಮಾಡಿದಂತ ಸಿನಿಮಾ ಒಡ ಹುಟ್ಟಿದವರು ಅಂತ ಈ ಸಿನಿಮಾ ಹೆಸರು ಫಾರ್ ದಿ ರೆಕಾರ್ಡ್ ಸೇಕ್ ಇದು ಆ ಸೆಲೆಬ್ರಿಟಿ ಜೋಡಿ ನಿರ್ದೇಶನ ಮಾಡಿದಂತಹ ಕೊನೆಯ ಚಿತ್ರ ಕೂಡ ಹೌದು ನಮ್ಮ ದೊರೆಯ ಭಗವಾನ್ ಜೋಡಿ ನಿರ್ದೇಶನ ಮಾಡಿದಂತಹ ಕೊನೆಯ ಚಿತ್ರ ಈ ಸಿನಿಮಾ ಹುಟ್ಟಿದ್ದೆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಅಂತಾರೆ ಅಂಬರೀಶ್ ಅವರು ಆಗ ಏನಾಗಿತ್ತು ಅಂದ್ರೆ ರಾಜ್ಕುಮಾರ್ ಅಭಿನಯದ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು ಒಳ್ಳೆ ಸ್ಕ್ರಿಪ್ಟ್ ತುಂಬಾ ದಿವಸ ಆಗಿತ್ತು ತುಂಬಾ ದಿವಸಗಳ ಒಂದು ಗ್ಯಾಪ್ ಯಾವುದು ಸಿನಿಮಾ ಒಪ್ಕೊಂಡೇ ಇರಲಿಲ್ಲ ಆಗ ಏನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಈಗ ತಾನೇ ಕೇಳಿದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಶುರು ಆಗುತ್ತೆ ಸರಿಯಾಗಿ 3 ಗಂಟೆಗೆ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಇಡೀ ವಾರ ನಾವು ಅಂಬರೀಶ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀವಿ ನಾವು ಆಗ್ಲೇ ಹೇಳಿದ್ವಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಷ್ ಅವರು ಆಕ್ಟ್ ಮಾಡಿದಂಥ ಸಿನಿಮಾ ಒಡ ಹುಟ್ಟಿದವರು ಆ ಸಿನಿಮಾ ಹಿಂದೆನೇ ಒಂದು ಒಳ್ಳೆ ಕತೆ ಇದೆ ಆ ಸಿನಿಮಾ ಹೇಗಾಯ್ತು ಅನ್ನೋದೇ ಒಂದು ಒಳ್ಳೆ ಕತೆ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಹಳ ವರ್ಷಗಳು ಸಿನಿಮಾಗಳಲ್ಲಿ ಬಿಟ್ಬಿಡಿದ್ರು ತುಂಬಾ ಆಕಸ್ಮಿಕ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಸ್ವಲ್ಪ ಉದಯ ಶಂಕರ್ ಅವ್ರಿಗೂ ಮನಸ್ಸಿಗೆ ಒಂದು ಸ್ವಲ್ಪ ಬೇಸರ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವಂತ ಸಿನಿಮಾ ನಿರ್ಮಾಣ ಆರಂಭವಾದ ಮೇಲೆ ಉದಯ ಶಂಕರ್ ಅವರು ಆ ನಿರ್ಮಾಣ ಸಂಸ್ಥೆಯಲ್ಲಿ ಗಟ್ಟಿಯಾಗಿ ನಿಂತವರು ಅಂದ್ರೆ ಎಲ್ಲಾ ಚಿತ್ರಗಳಲ್ಲೂ ಕೂಡ ಸತತವಾಗಿ ಕೆಲಸ ಮಾಡಿದಂತವರು ಬರೀ ಕೆಲಸ ಅಷ್ಟೇ ಅಲ್ಲ ಒಂಥರ ಮಾರಲ್ ಸಪೋರ್ಟ್ ಅವರು ಕತೆ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಚಿತ್ರಕಥೆ ಸಂಭಾಷಣೆ ಹಾಡುಗಳು ಎಲ್ಲ ಜವಾಬ್ದಾರಿ ಉದಯ ಶಂಕರ್ ಮೇಲೆ ಇತ್ತು ಮತ್ತಿನ್ನೊಂದೇನಪ್ಪ ಅಂದ್ರೆ ಅವ್ರ ಸಲಹೆ ತಗೊಳ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ನಿರ್ಧಾರನೂ ತೆಗೆದುಕೊಳ್ತಾ ಇರ್ಲಿಲ್ವಂತೆ ಅಂತದ್ರಲ್ಲಿ ಅದೇನೋ ಕಾರಣದಿಂದ ಆಕಸ್ಮಿಕ ಚಿತ್ರದಲ್ಲಿ ಉದಯ ಶಂಕರ್ ಅವ್ರಿಗೆ ಬೇಸರ ಆಯ್ತು ಇದರಿಂದ ನೊಂದ್ಕೊಂಡವರು ನಮ್ಮ ಅಣ್ಣವರೇ ಅಂದ್ರೆ ರಾಜ್ಕುಮಾರ್ ಅವರೇ ಜಿ ಉದಯಶಂಕರ್ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡಲೇಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಧಾರ ಮಾಡಿದ್ರು ಹಾಗೇನಾಯ್ತು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು ಈ ಹಾಡನ್ನ ಕೇಳ್ಕೊಂಬರೋಣ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ಅಂಬರೀಶ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಕೇಳ್ತಾ ಇದೀರಾ ಇದು ರೆಟ್ರೋ ಟಾಕೀಸ್ ನಾನು ನಿಮ್ಮ ಸಿಹಿ ಕಹಿ ಚಂದ್ರು ನಿಮ್ಮ ಸಿಹಿ ಕಹಿ ನಾವು ಮಾತಾಡ್ತಿದೀವಿ ಅಂಬರೀಶ್ ಅವರ ಬಗ್ಗೆ ಓಕೆ ನಾವು ಆಗ್ಲೇ ಹೇಳಿದ್ವಿ ಆಕಸ್ಮಿಕ ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ನಮ್ಮ ಚಿ ಉದಯಶಂಕರ್ ಅವರ ಮನಸ್ಸಿಗೆ ಬೇಸರ ಆಯಿತು ಅದಾದ ನಂತರ ಅವರು ಸ್ವಲ್ಪ ಚಿತ್ರರಂಗದಿಂದ ಹಿಂದೆ ಸರಿದ್ರು ಆಗ ರಾಜ್ಕುಮಾರ್ ಅವರು ಚಿ ಉದಯಶಂಕರ್ಗೋಸ್ಕರ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿದ್ರು ಅಂತ ಅವ್ರೇನು ಮಾಡಿದ್ರು ಉದಯಶಂಕರ್ ಅವ್ರನ್ನ ಕರೆಸ್ಬಿಟ್ಟು ನೀನು ಏನೇ ಕತೆ ಬರೀ ಆ ಕತೆಯಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ರು ಅಂದರೆ ಕತೆ ಸೆಲೆಕ್ಷನ್ನು ಸ್ಕ್ರೀನ್ ಪ್ಲೇ ಡೈಲಾಗ್ಸು ಹಾಡು ಎಲ್ಲ ನಿನ್ನ ಜವಾಬ್ದಾರಿ ನೀನು ಯಾವ್ದು ಹೇಳಿದ್ರೆ ಅದು ಮಾಡ್ತೀನಿ ಅಂತ ಹೇಳಿದ್ರು ಒಂಥರ ಬ್ಲ್ಯಾಂಕ್ ಚೆಕ್ ಕೊಟ್ಟಂಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಬಿಟ್ರು ಹಲವಾರು ಕತೆಗಳನ್ನ ಕೇಳಿ ಕೊನೆಗೆ ಅಳೆದು ಸುರಿದು ರಾಮಾಯಣ ಕತೆನ ಮಾಡರ್ನ್ ಕಾಂಟೆಕ್ಸ್ಟ್ನಲ್ಲಿ ಹೇಳೋಕ್ಕೆ ಟ್ರೈ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ರಾಜ್ಕುಮಾರ್ ಅವ್ರನ್ನೇನೋ ಶ್ರೀರಾಮನ ಪಾತ್ರದಲ್ಲಿ ಮಾಡರ್ನ್ ವರ್ಷನ್ನಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಯಿತು ಲಕ್ಷ್ಮಣ ಯಾರು ಮಾಡಬೇಕು ಲಕ್ಷ್ಮಣನ ಪಾತ್ರಕ್ಕೆ ಯಾರು ಯೋಗ್ಯರು ಅಂತ ಹುಡುಕಾಟ ಶುರು ಆಯಿತು ಆಗ ಬೇಕಾದಷ್ಟು ಹೆಸರುಗಳು ಬಂತು ಆದರೆ ರಾಜ್ಕುಮಾರ್ ಅವರಿಗೆ ತಾನು ಅಂಬರೀಷ್ಗೆ ಕೊಟ್ಟಂತಹ ಶಿಕ್ಷೆ ನೆನಪಾಯಿತು ಮಾತು ಅದು
ಸೊ ಅಂಬರೀಷ್ ಅವರ ಜೊತೆ ಆಕ್ಟ್ ಮಾಡೋದು ಅಂದ್ರೆ ಶಿಕ್ಷೆ ಹೇಗಾಗತ್ತೆ ರೀ? ಅದೆಲ್ಲಾರ್ಗೂ ಕಾಯ್ತಾ ಇರೋಂತ ವರ, ವರನಟನ ಜೊತೆ ಅಭಿನಯಿಸೋದು ಅಂದ್ರೆ ಒಂದು ವರ ರೀ, ಒಂದು ತಪಸ್ಸದು. ಹೌದು ಅಲ್ಲ, ಅಣ್ಣವ್ರು ಹಾಗೆ ಹೇಳಿರ್ಬೋದು, ತಮಾಷೆ ಅಲ್ಲ, ತಮಾಷೆಗೆ ಅವರು ಹೇಳಿದ ಮಾತನ್ನ ನೀವು ಕೂಡ ಹೇಳಿದ್ದೀರಾ. ಸೊ ಅವರು ಅಂಬರೀಷ್ ಅವ್ರ ಹೆಸರನ್ನ ಸೂಚಿಸಿದ್ರು. ಅದು ಕೇಳ್ಬಿಟ್ಟು ಅಂಬರೀಷ್ಗೆ ಶಾಕ್ ಆಯ್ತಂತೆ, ನನಗೆ ಶಾಕ್ ಆಗೋಯ್ತು ಅಂತ ಒಂದ್ಸಲ ಹೇಳ್ಕೊಂಡಿದ್ರು ಅಂಬರೀಷ್. ಯಾಕೆಂದ್ರೆ ರಾಜ್ ಯೂನಿಟ್ ಅಂದ್ರೆ ಶಿಸ್ತಿನ ಪ್ರತಿರೂಪ ಅಂತಾನೆ ಹೇಳ್ಬೋದು, ಆ ಶಿಸ್ತಿನ ಮೂರ್ತಿ ರೂಪ ಅಂತ ಅನ್ಸ್ಕೊಂಡಿರೋ ನಮ್ಮ ಅಂಬರೀಷ್ ಅವ್ರಿಗೆ ಇದರಿಂದ ನಿಜವಾಗ್ಲೂ ಶಾಕ್ ಆಗಿರೋದು ಖಂಡಿತ ಅಂತ ಅವರೇ ಹೇಳ್ಕೊಂಡು. ಹೌದು ಹೌದು, ಈ ಶಿಸ್ತು ಮತ್ತು ಅಶಿಸ್ತಿನ ಈ ತಾಕಲಾಟದಲ್ಲಿ ಏನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಸರಿಯಾಗಿ 3 ಗಂಟೆಗೆ. ನೀವು ಕೇಳ್ತಾ ಇದ್ದೀರಾ ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಅಂಬರೀಷ್ ಅವರ ಬೆಳ್ಳಿ ತಿರಿಯ ಬಂಗಾರದ ಕಥೆಗಳನ್ನ. ಒಡ ಹುಟ್ಟಿದವರು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಿನಿಮಾ ಶೂಟಿಂಗ್ ಆಗಿದ್ದು ಮಹದೇವಪುರದಲ್ಲಿ, ಮೈಸೂರು ಹತ್ರ ಇದೆ ಅದು. ಹೌದು, ಶೂಟಿಂಗ್ ಗೋಸ್ಕರ ಅಂಬರೀಷ್ ಯಾವತ್ತಿನ ಹಾಗೆ ಲೇಟ್ ಆಗ ಅಂದ್ರೆ ಮಧ್ಯಾಹ್ನ ಲಂಚ್ ಬ್ರೇಕ್ ಸಮಯಕ್ಕೆ ಬರ್ತಾ ಇದ್ರಂತೆ. ಇದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಗಮನಿಸಿದ್ರು. ಒಂದ್ ದಿವಸ ಏನ್ ಹೇಳಿದ್ರು, ನಾಳೆ ಅಂಬರೀಷ್ ಅವರ ಶಾರ್ಟ್ ಮೊದಲಿಗೆ ಇರ್ಲಿ, ಆಮೇಲೆ ನನ್ ತಗೊಳ್ಳಿ ಅಂತ ಅನೌನ್ಸ್ ಮಾಡ್ಬಿಟ್ರು. ವಲ್ಲದ ಮನಸ್ಸಿಂದ ನಮ್ಮ ಅಂಬರೀಷ್ ಅವರು ಒಪ್ಕೊಂಡ್ರು. ಬೆಳಗಿನ ಜಾವ 5 ಗಂಟೆಗೆ ಸೆಟ್ ನಲ್ಲಿರ್ಬೇಕು ಅಂತ ಎಲ್ಲಾರು ಡಿಸೈಡ್ ಮಾಡಿದ್ರು. ಅಂಬರೀಷ್ ಅವರು ತಮ್ಮ ಕೆರಿಯರ್ ನಲ್ಲಿ ಅಷ್ಟು ಬೇಗ ಯಾವತ್ತು ಶೂಟಿಂಗ್ ಹೋದವರೇ ಅಲ್ಲ. ಅದರಲ್ಲೂ ನಿರ್ದೇಶಕ ಭಗವಾನ್ ಅವರು 4 ಗಂಟೆಗೆ ಅಂಬರೀಷ್ ಅವ್ರನ್ನ ಎಬ್ಬಿಸ್ಬಿಟ್ರಂತೆ. ಬೈಕೊಳ್ತಾನೆ ಸೆಟ್ ಬಂದ್ರು ಅಂಬಿ. ಅಲ್ಲಿ ನೋಡಿದ್ರೆ ಯಾರು ಇಲ್ಲ. ಕೇಳ್ಬೇಕಾ, ಅಂಬರೀಷ್ ಅವ್ರಿಗೆ ಕೋಪ ಜಾಸ್ತಿ ಆಯ್ತು. ಇನ್ನೇನ್ ಸಿಡ್ಕಬೇಕು, ಯಾವನ್ರ ನನ್ನ ಇಷ್ಟ ಕಸ್ಬಿಟ್ಟು ಯಾವನ ಇಲ್ಲ ಅನ್ಬೇಕು. ಅಷ್ಟೊತ್ತಿಗೆ ಈಗ ಬಂದ್ರ ಅಂಬರೀಷ್ ಅನ್ನೋ ಧ್ವನಿ ಕೇಳಿಸ್ತಂತೆ. ಆ ಧ್ವನಿ ಯಾರ್ದು ಅನ್ನೋದನ್ನ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಾವು ಯಾವ ರೀತಿ ನಮ್ಮ ಸ್ಯಾಂಡಲ್ವುಡ್ ನ ಕಲಾವಿದರ ಬಗ್ಗೆ, ತಂತ್ರಜ್ಞರ ಬಗ್ಗೆ, ದಿಗ್ಗಜರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವೋ, ಹಾಗೆ ರಾತ್ರಿ 10 ಗಂಟೆಗೆ ಬಾಲಿವುಡ್ ದಿಗ್ಗಜರ ಬಗ್ಗೆ ಅನೇಕ ವಿಚಾರ ವಿಶೇಷವಾದಂತಹ ಕಥೆಗಳನ್ನ ಹೇಳ್ತಾರೆ ಸುಹಾನಾ ಸಫರ್ ಅನ್ನೋ ಕಾರ್ಯಕ್ರಮದಲ್ಲಿ ಅನ್ನು ಕಪೂರ್ ಅವರು. ಕೇಳಿದ ನಮ್ಮ ರಿಬಿಡಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಅದ್ಭುತವಾದ ಹಳೆ ಹಿಂದಿ ಹಾಡುಗಳನ್ನ ಕೇಳೋದ್ರಲ್ಲೇ ಒಂದು ಸುಖ ಅಲ್ವಾ. ಸುಹಾನಾ ಸಫರ್ ವಿತ್ ಅನ್ನು ಕಪೂರ್. ಈಗ ತಾನೇ ಕೇಳಿದ್ರಿ ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರ ಅಂಬರೀಷ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ಒಡ ಹುಟ್ಟಿದವರು ಸಿನಿಮಾದಲ್ಲಿ ನಡೆದಂತ ಈ ಶಿಸ್ತು ಮತ್ತು ಅಶಿಸ್ತಿನ ತಾಕಲಾಟದ ಬಗ್ಗೆ ಹೇಳ್ತಾ ಇದ್ವಿ. ಅಂಬರೀಷ್ ಅವರಿಗೆ 5 ಗಂಟೆಗೆ ಶೂಟಿಂಗ್ ಬರಬೇಕು ಅಂತ ಹೇಳಿಬಿಟ್ರು. ಅವರು ಬಂದರು, ಕಷ್ಟಪಟ್ಟು ಬಂದರೆ ಅಲ್ಲಿ ಯಾರಿರಲಿಲ್ಲ, ಸಿಟ್ಟು ಏರ್ತಾ ಇರೋ ಸರಿಯಾಗಿ ಬಂದ್ಬಿಟ್ರ ಅಂಬರೀಷ್ ಅವರೇ ಅಂತ ಒಂದು ವಾಯ್ಸ್ ಕೇಳಿಸ್ತು. ತಿರುಗಿ ನೋಡ್ತಾರೆ, ಅಂಬರೀಷ್ ಅವ್ರನ್ನ ಸ್ವಾಗತಿಸೋಕ್ಕೋಸ್ಕರ ಬಂದಿದ್ದವರು ಮತ್ತಾರು ಅಲ್ಲ, ಸ್ವತಃ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೇ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಆವಾಗ ಅವರು ರಾಜ್ಕುಮಾರ್ ಅವರ ಶಾಟ್ ಇರಲಿಲ್ಲ, ಆದರೆ ಅವರು ಬಂದಿದ್ರು. ಇದು ನೋಡಿ ಅಂಬರೀಷ್ ಅವರಿಗೆ ಶಾಕ್ ಆಗೋಯ್ತು. ಅಲ್ಲಿಂದ ಅಂಬರೀಷ್ ಅವರು ಆ ಶೂಟಿಂಗ್ ಮುಗಿಯೋವರೆಗೂ ಶಿಸ್ತಾಗಿ ಬರೋಕೆ ಶುರು ಮಾಡಿದ್ರಂತೆ. ರಾಜ್ಕುಮಾರ್ ಅವರು ಒಡ ಹುಟ್ಟಿದ್ರು ಸಿನಿಮಾದಲ್ಲಿ ಅಂಬರೀಷ್ ಅವರ ಕ್ಯಾರೆಕ್ಟರ್ಗೆ ಯಾವ ಇಂಪಾರ್ಟೆನ್ಸು ಕಡಿಮೆ ಆಗಬಾರದು ಅನ್ನೋ ಹಾಗೆ ನೋಡಿಕೊಂಡ್ರು. ಅಷ್ಟೇ ಅಲ್ಲ ರೀ, ಈ ಕಟೌಟ್ಗಳು ಮಾಡ್ತಾರೆ ಗೊತ್ತಾ, 50 ಅಡಿ 60 ಅಡಿ 70 ಅಡಿ ಅಂತೆಲ್ಲ. ಆ ಈ ಸಿನಿಮಾಗೋಸ್ಕರ 60 ಅಡಿ ಕಟೌಟ್ ಮಾಡಿಸಿದ್ರಂತೆ ಅಣ್ಣವ್ರದು. ಅಣ್ಣವ್ರು ಹೇಳಿದ್ರಂತೆ ಅಷ್ಟೇ, ಅದಕ್ಕಿಂತ ಒಂದು ಇಂಚು ಎತ್ತರದ ಕಟೌಟ್ನ ನಮ್ಮ ಅಂಬರೀಷ್ ಅವರು ಮಾಡಿಸ್ಬೇಕು ಅಂತ. ಇನ್ಫ್ಯಾಕ್ಟ್ ಕಟೌಟ್ 1 ಇಂಚ್ ಎತ್ತರನೇ ಇತ್ತು ರಾಜ್ಕುಮಾರ್ ಅವ್ರಿಗಿಂತ. ಅಂಬರೀಷ್ ಕಟೌಟ್ 1 ಇಂಚ್ ಎತ್ತರ ಇತ್ತು. 60 ಅಡಿ ಅಣ್ಣವ್ರ ಕಟೌಟ್ ಇದ್ರೆ ಅಂಬರೀಷ್ ಅವ್ರ ಕಟೌಟ್ 61 ಅಡಿ. 60 ಅಡಿ 1 ಇಂಚ್, 1 ಇಂಚ್ ಎತ್ತರ ಇತ್ತು, 1 ಅಡಿ ಅಲ್ಲ. ಎನಿವೇ, ಅಂಬರೀಷ್ ಅಂದ ಕೂಡಲೇ ನೆನಪಾಗೋದು ಅಂಬಿಕಾ ಅಲ್ವಾ.
ಈ ಜೋಡಿ ಬಗ್ಗೆ ಒಂದಷ್ಟು. ಏನು ಏನ್ ಮಾತಾಡ್ತಿದ್ದೀರಾ ನೀವು? ಅಂಬರೀಶ್ ಅಂತ ಅಂದ ತಕ್ಷಣ ನನಗೆ ನೆನಪಾಗೋದು ಸುಮಲತಾ ಅವರು, ಬಟ್ ನಿಮಗೆ ನೆನಪಾಗೋದು ಅಂಬಿಕಾ ಅವರು. ಯಾಕೆಂದ್ರೆ ಈ ಶೆಕೆನಲ್ಲಿ ನಿಮಗೆ ಎಸಿ ಜಾಸ್ತಿ ಮಾಡ್ಕೊಂಡು ಚಳಿ ಚಳಿ ಹಾಡು ಕೇಳಬೇಕು ಅನಿಸ್ತಾ ಇದೆಯಾ? ಎಸ್, ಅದಕ್ಕೆ ನಾವು ಆ ವಿಚಾರವಾಗಿ ಒಂದಷ್ಟು ಕತೆ ಹೇಳೋಣ. ಅವರಿಬ್ಬರ ಜೋಡಿ ಬಗ್ಗೆ ಒಂದು ಬ್ರೇಕ್ ತಗೊಂಡು ಕೇಳ್ತಾ ಇದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ರೆಟ್ರೋ ಟಾಕೀಸ್, ಅಂಬರೀಶ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಎಸಿ ಆಫ್ ಮಾಡ್ರಿ. ಆಕ್ಚುಲಿ ಹೆಂಗ ಗೊತ್ತಾ, ಈ ಹಾಡು ಹೆಂಗ ಹೇಳ್ಬೇಕು ಗೊತ್ತಾ, ಈ ಸ್ಟುಡಿಯೋಲಿ ಕುತ್ಕೊಂಡು ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಎಸಿ ಆಫ್ ಮಾಡಿ ಬಸನಿಯ ಓಹೋ ಜಾಸ್ತಿ ಆಯ್ತು ಯಾಕೋ. ಎನಿವೇ, ಅಂಬರೀಶ್ ಮತ್ತು ಅಂಬಿಕಾ ಅಂದ ಕೂಡಲೇ ನೆನಪಾಗೋದು ಈ ಚಳಿ ಚಳಿ ಹಾಡು. ಅದು ಒಂದ್ ಕಾಲದಲ್ಲಿ ಚಳಿ ಚಳಿ ಹೆಸರಲ್ಲಿ ಎಲ್ಲರ ಬಿಸಿ ಏರ್ಸಂತ ಹಾಡು ಅದು. ಸುಮ್ನೆ ಅಲ್ಲಪ್ಪ, ಒಂದ್ ಟೈಮ್ ಅಲ್ಲಿ ಅಂಬರೀಶ್ ಮಾರಾಮಾರಿ ಪಾಠಗಳಿಗೆ ಅಂದ್ರೆ ಫೈಟಿಂಗ್ ಆಕ್ಷನ್ ಪಾಠಗೆ ತುಂಬಾ ಹೆಸರಾಗಿದ್ದವರು. ಈಗ್ಲೂ ಅವರನ್ನ ಅಭಿಮಾನಿಗಳು ಗುದ್ಸೋದು ರೆಬೆಲ್ ಸ್ಟಾರ್ ಅಂಬರೀಶ್ ಅಂತಾನೆ. ಈ ಹಾಡಿದೆಯಲ್ಲ, ಇದು ಚಕ್ರವ್ಯೂಹ ಸಿನಿಮಾದು. ಓಕೆ, ಇದರಲ್ಲೂ ಕೂಡ ಅಂಬರೀಶ್ ಅವರು ಅದೇ ತರ ಒಂದು ರೆಬಲ್ ಕ್ಯಾರೆಕ್ಟರ್ ಮಾಡಿದ್ರು. ಅಷ್ಟೇ ಅಲ್ಲರಿ, ಬರೀ ರೆಬೆಲ್ ಸ್ಟಾರ್ ಅಲ್ಲ, ಇವರು ರಾಜಕೀಯಕ್ಕೂ ಬರ್ತಾರೆ ಅನ್ನೋ ಗುಸುಗುಸು ಆಗ್ಲೇ ಶುರುವಾಗ್ಬಿಟ್ಟಿತ್ತು. ಅದಕ್ಕೆ ಈ ಸಿನಿಮಾ ಒಂಥರ ಲಾಂಚಿಂಗ್ ಪ್ಯಾಡ್ ತರ ಆಯ್ತು ಅಂತ ಹೇಳಿದವರು ಇದ್ದಾರೆ. ಇದೆಲ್ಲದರ ನಡುವೆ ಈ ಹಾಡು ಮಾತ್ರ ನಮ್ಮ ಅಂಬರೀಶ್ ಅವರಿಗೆ ಬೇರೆ ಇಮೇಜ್ ಅನ್ನ ಕೊಟ್ಟು ಬಿಡ್ತು. ಈ ಹಾಡಿನ ಕತೆ ಕೂಡ ಸಖತ್ತಾಗಿದೆ. ಅದರ ಹಿಂದಿನ ಕತೆನ ನಾವು ಹೇಳ್ತೀವಿ, ಒಂದು ಬ್ರೇಕ್ ತಗೊಂಡು ಕೇಳ್ತಾ ಇರಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ ಫೈವ್ ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. ನೀವು ಕೇಳ್ತಾ ಇದ್ದೀರಾ ಬಿಗ್ ಫೈವ್ ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು. ಈ ಇಡೀ ವಾರ ನಾವು ಅಂಬರೀಶ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದೀವಿ. ಆ ಚಕ್ರವ್ಯೂಹ ಸಿನಿಮಾದ ಚಳಿ ಚಳಿ ತಾಳೆನು ಈ ಚಳಿಯ ಈ ಹಾಡು ಬಗ್ಗೆ ಮಾತಾಡ್ತಾ ಇದ್ವಿ. ಮುಂಚೆ ಚಕ್ರವ್ಯೂಹ ಸಿನಿಮಾಗೂ ಮುಂಚೆ ಅಜಿತ್ ಮತ್ತೆ ಸೂಪರ್ ಡ್ಯೂಪರ್ ಸಿನಿಮಾ ಅಂತ ಈ ಸಿನಿಮಾಗಳಲ್ಲಿ ಅಂಬರೀಶ್ ಅವರು ಆಕ್ಟ್ ಮಾಡಿದ್ರು. ಎರಡೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋ ಅಂತ ರೆಬೆಲ್ ಕತೆಗಳೇ. ಜನ ಈ ಪಾತ್ರಕ್ಕೋಸ್ಕರ ಅವ್ರನ್ನ ಈಗಾಗಲೇ ಒಪ್ಕೊಂಡು ಬಿಟ್ಟಿದ್ರು ಕೂಡ. ಅದಕ್ಕೆ ಅವರಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಕೂಡ ಒಂದು ಪಟ್ಟ ಕೊಟ್ಟಿದ್ರು, ಟೈಟಲ್ ಕೊಟ್ಟಿದ್ರು. ಚಕ್ರವ್ಯೂಹ ಇದೆಯಲ್ಲ, ಈ ಸಿನಿಮಾ ವೀರಸ್ವಾಮಿ ಅವರ ಸಿನಿಮಾ. ಈ ಸಿನಿಮಾದ ಕನಸು ಕಂಡವರು ಅವರ ಮಗ ಕನಸುಗಾರ ರವಿಚಂದ್ರನ್ ಅವರು. ಚಳಿ ಚಳಿ ಹಾಡು ಪೂರ್ತಿ ಅವ್ರದೇ ಕಾನ್ಸೆಪ್ಟ್ ನ ಪ್ರಕಾರನೇ ರೂಪಕೊಂಡಂತ ಹಾಡು ಅಲ್ವಾ. ಅಂಬರೀಶ್ ಅವ್ರಿಗೆ ಒಂದು ರೊಮ್ಯಾಂಟಿಕ್ ಇಮೇಜ್ ಕೊಡಬೇಕು, ಆ ರೆಬಲ್ ಅನ್ನೋ ಇಮೇಜ್ ನ ಕಿತ್ತಾಕ್ಬಿಡ್ಬೇಕು ಅನ್ನೋದು ರವಿಚಂದ್ರನ್ ಅವರ ಉದ್ದೇಶ. ಚಕ್ರವ್ಯೂಹ ಹಾಡಿನ ಛಾಯಾಗ್ರಾಹಕ ಇದ್ದಾರೆ ಚಿಟ್ಟಿ ಬಾಬು ಅಂತ, ಅವರು ಬಹಳ ದೊಡ್ಡ ಕ್ಯಾಮ್ರಾಮನ್. ಅವರು ಲೈಟಿಂಗ್ ಗೆ ತುಂಬಾ ಮಹತ್ವ ಕೊಡೋರು. ಸೊ ಆಗಿನ ಕಾಲದಲ್ಲಿ ಇದ್ದಿದ್ದೆಲ್ಲ ಈ ಆರ್ಕ್ ಲೈಟು, ಆಮೇಲೆ ಬ್ರೂಟ್ ಅಂತ, ಬ್ರೂಟು ಮಿನಿ ಬ್ರೂಟು, ತುಂಬಾ ಹೆವಿ ಲೈಟ್ಸ್ ಅದನ್ನ ಬಳಸ್ತಾ ಇದ್ರು. ಕಣ್ಣು ಮುಚ್ಕೊಂಡಿರ್ಬೇಕು. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕಣ್ಣು ಕುಕ್ಕೋ ಹಾಗೆ ಬೆಳಕು, ಅದ್ರ ಜೊತೆಗೆ ಕೃತಕದ ಮಳೆ, ಅಂದ್ರೆ ಆರ್ಟಿಫಿಷಿಯಲ್ ರೈನ್. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇದ್ರ ಜೊತೆಗೆ ಸಾಂಗ್ ಫಾಲೋ ಮಾಡ್ಬೇಕು, ಆ ಹಾಡಲ್ಲಿ ನಾಚ್ಕೋಬೇಕು, ಇದೆಲ್ಲ ಹ್ಯಾಕ್ ಸಾಧ್ಯ ಅಂತ ಗಲಾಟೆ ಮಾಡಿ ಕೂಗಾಡ್ಬಿಟ್ರು ನಮ್ಮ ಅಂಬಿಕಾ ಅವರು. ರೆಬೆಲ್ ಆಗ್ಬಿಟ್ರು ಅಂಬಿಕಾ ಅವರು. ಇದಕ್ಕೆ ಪರಿಹಾರ ಸಿಕ್ಕಿದ್ ಹೇಗೆ ಅಂತ ನಾವು ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ ಫೈವ್ ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ರೆಟ್ರೋ ಸವಾರಿಯಲ್ಲಿ. ರಾಪಿಡ್ ರಶ್ಮಿ ಅವರು ನಡೆಸಿಕೊಡೋ ರೆಟ್ರೋ ಸವಾರಿಯಲ್ಲಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಅಂಬರೀಶ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ಕೇಳ್ತಾ ಇದ್ದೀರಾ. ಚಳಿ ಚಳಿ ತಾಳೆನು ಈ ಚಳಿಯ ಚಕ್ರವ್ಯೂಹ ಸಿನಿಮಾದ ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ನಡೆದಂತ ಘಟನೆ ಬಗ್ಗೆ ಹೇಳ್ತಾ ಇದ್ವಿ. ಏನ್ ಗೊತ್ತಾ ಚಂದ್ರು, ಈಗ ಲೈಟ್ಸ್ ಗಳು ಎಷ್ಟು ಸಾಫ್ಟ್ ಲೈಟ್ಸ್ ಬಂದ್ಬಿಡಿದೆ ಅಲ್ವಾ. ಹೌದು, ಒಂಥರ ಬಹಳ ಆರಾಮಾಗಿ ಕೂಲ್ ಲೈಟ್ಸ್ ಅಂತಾನೆ ಹೇಳ್ತಾರೆ ಅದಕ್ಕೆ. ಆರಾಮಾಗಿರುತ್ತೆ, ಯಾವ ಇದು
ಕಲಾವಿದರು ಬೆವರೋದಿಲ್ಲ, ಪ್ರಖರತೆ ಇರುತ್ತೆ. ಆದ್ರೆ ಕ್ಯಾಮ್ರಾ ಮುಂದೆ ಬೆವರೋದು ಅಂದ್ರೆ ಬರೀ ಭಯದಿಂದ ಹೆದರಿಕೆಯಿಂದ ಬೆವರ್ತಾರೆ ಹೊರತು ಲೈಟ್ಗಳ ಪ್ರಖರತೆಗೋಸ್ಕರ ಯಾರು ಬೆವರಲ್ಲ. ಸೊ ಇವಾಗಿನ ಲೈಟ್ಸ್ ಪ್ರಖರತೆ ಇರುತ್ತೆ ಆದ್ರೆ ಹೀಟ್ ಇರಲ್ಲ. ಆಗೆಲ್ಲ ಪ್ರಖರತೆನೂ ಇತ್ತು ಹೀಟು ಇತ್ತು ಅಂತ ಲೈಟ್ಗಳು. ಸೊ ಅವಾಗ ಟೆಕ್ನಿಕಲಿ ಗ್ರಾಫಿಕ್ಸ್ ಕೂಡ ಬಂದಿರಲಿಲ್ವಲ್ಲ, ಈಗೆಲ್ಲ ಬಂದ್ಬಿಟ್ಟಿದೆ. ಈಗೆಲ್ಲ ಒಂಥರ ಮ್ಯಾಜಿಕ್ ತರ ಟಕ್ 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 ಅಂತ ಕೆಲಸ ಮಾಡ್ಬಿಡ್ಬೋದು, ಫಾಸ್ಟ್ ಆಗುತ್ತೆ. ಗುಡ್ ಇನ್ನವೇ ಆಗಿನ ಕಾಲದ್ದು ಒಂದು ಖುಷಿ ಆ ಕೆಲಸ ಮಾಡೋದು ಅಲ್ವಾ. ಅವಾಗೆಲ್ಲ ಶೂಟ್ ಮಾಡ್ಬೇಕಾದ್ರೆ ಅಪರ್ಚರ್ 16 ಅಲ್ಲೇ ಶೂಟ್ ಮಾಡಬೇಕಾಯ್ತು. ಅದಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಲೈಟಿಂಗ್ ಮಾಡ್ತಿದ್ರು ಚಿಟ್ಟಿ ಬಾಬು ಅವರು. ಅವರು ಆ ವಿಷಯದಲ್ಲಿ ತುಂಬಾ ಹಠಮಾರಿ. ಅಂಬರೀಷ್ ಕೂಡ ಏನ್ರಿ ಚಿಟ್ಟಿ ಬಾಬು, ನಿಮ್ ಕ್ಯಾಮ್ರಾ ಎದುರು ಲವ್ ಸಾಂಗ್ಗೆ ಮೆಡಿಟೇಷನ್ ತರ ಎಕ್ಸ್ಪ್ರೆಷನ್ ಕೊಡಕ್ಕಾಗತ್ತಾ ಅಂತಿದ್ರು. ಯಾಕೆಂದ್ರೆ ಆ ಕಣ್ಣು ಬಿಡಕ್ಕಾದ್ರೆ ಕಣ್ಣು ಮುಚ್ಕೋಬೇಕಾಯ್ತಲ್ಲ, ಮೆಡಿಟೇಷನ್ ಮಾಡಿದ್ರೆ ಕಣ್ಣು ಮುಚ್ಕೊಂಡಿದ್ದೀವಿ, ಆ ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂತ ರೇಖ್ ಸರ್ ಅವರು. ಅಂಬಿಕಾ ಕೂಡ ಈ ಹಾಡಲ್ಲಿ ನಂಗೆ ಬೇಡ ಬೇಡ ನಾನು ಆಡೋದೇ ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಸೆಟ್ ಬಿಟ್ಟು ಹೊರಟು ನಿಂತು ಬಿಟ್ರು ಅವರು. ಅಯ್ಯಯ್ಯೋ. ಆಗ ಅಂಬರೀಷ್ ಅವರು ಮುತುವರ್ಜಿ ವಹಿಸಿ ಚಿಟ್ಟಿ ಬಾಬು ಅವ್ರ ಜೊತೆ ಮಾತಾಡಿ ಎಲ್ಲ ಲೈಟ್ಗಳನ್ನು ಸ್ವಲ್ಪ ಹಿಂದೆ ಇಟ್ಟರು, ಆದರೆ ಲೈಟಿಂಗ್ ಕಡಿಮೆ ಮಾಡದಿರೋ ಹಾಗೆ ಹಿಂದೆ ಇಟ್ಟು ಅದರ ಶಾಖ ಜಾಸ್ತಿ ಬರೆದಿರೋ ಹಾಗೆ ನೋಡಿಕೊಂಡ್ರು. ಶಾಖ ಹೆಂಗ್ರಿ ಜಾಸ್ತಿ ಮಳೆ ಬೇರೆ ಸುರಿತಾ ಇರುತ್ತಲ್ಲ. ಆದರೂ ಅಯ್ಯೋ ನಿಂಗೆ ಗೊತ್ತಿಲ್ಲ, ಆ ಬ್ರೂಟ್ ಅಂತ ಒಂದು ಲೈಟ್ ಹಾಕೋರು ಯಪ್ಪ ಭಗವಂತ, ಚರ್ಮ ಸುಟ್ಟೋಗ್ಬಿಡ್ದು ಹತ್ರ ಇಟ್ಬಿಟ್ರು ಅದು. ಎನಿವೇ ಇಷ್ಟೆಲ್ಲ ಕಷ್ಟಪಟ್ಟು ಈ ಹಾಡು ಮಾಡಿದ್ರು, ಆ ಹಾಡು ಸೂಪರ್. ಈ ಹಾಡನ್ನ ಒಂಥರ ಚಿತ್ರಹಿಂಸೆ ಅನುಭವಿಸೋ ತರನೇ ಮಾಡಿದ್ರು ಅಂತ ಅಲ್ಲ ಇಬ್ರು ಕಲಾವಿದ್ರು. ಓಕೆ, ಆದ್ರೆ ಇವರಿಬ್ರು ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲು ಇವತ್ತಿಗೂ ಕೂಡ ಆ ಹಾಡು ಆ ದೃಶ್ಯಗಳೆಲ್ಲ. ಆಮೇಲೆ ಹಾಡು ನೋಡಿದಾಗ ಸ್ಕ್ರೀನ್ ಮೇಲೆ ಅವರಿಬ್ರು ಪರ್ಫಾರ್ಮರ್ ನೋಡಿದಾಗ ಅಷ್ಟೆಲ್ಲ ಕಷ್ಟಪಟ್ರು ಅಂತ ಅನ್ಸೋದೇ ಇಲ್ಲ. ಸುಲಭವಾಗಿ ಆಕ್ಟ್ ಮಾಡಿದ್ರು ಅನ್ಸುತ್ತೆ. ಮುಂದೆ ಏನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ, ಕೇಳ್ತಾರೆ 90.7 BFM ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಚಕ್ರವ್ಯೂಹ ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ. ನೀವು ಕೇಳ್ತಿದ್ದೀರಾ 92.7 ಬಿಗ್ FM ಅಲ್ಲಿ ಅಂಬರೀಷ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾವು ಚಕ್ರವ್ಯೂಹ ಸಿನಿಮಾದಲ್ಲಿ ಚಳಿ ಚಳಿ ಹಾಡಿನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಆದರೆ ಚಳಿ ಚಳಿ ಸಿನಿಮಾ ಹಾಡಿಗೆ ಮಾತ್ರ ಫೇಮಸ್ ಆದವರಲ್ಲ ನಮ್ಮ ಅಂಬಿಯವರು. ರಾಜಕೀಯದಲ್ಲಿದ್ದೇ ಅಲ್ಲಿನ ಭ್ರಷ್ಟಾಚಾರ ತಡೆಯೋ ಹೊಸ ಕನಸನ್ನು ಅವರೇ ನೀಡಿದ್ದು. ಈ ಸಿನಿಮಾ ಬಂದ 14 ವರ್ಷ ಆದಮೇಲೆ ರಾಮನಗರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ಆದರೆ ಆಗಿದ್ದು ಬೇರೆ. ಅಂಬರೀಷ್ ಅವರು ಆ ಚುನಾವಣೆಯಲ್ಲಿ ಸೋತ್ ಹೋದ್ರು. ಆದರೆ ಅವರು ನಿರಾಶರಾಗಲಿಲ್ಲ. 1999 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು. ಈ ಸೋಲು ಗೆಲುವು ಹೀಗೆ ಒಂಥರ ಆಟದ ಹಾಗೇನೆ ಅಂಬರೀಷ್ ಅವರು ರಾಜಕೀಯದಲ್ಲಿ ಕೂಡ ಮುಂದೆ ಬಂದರು. ಚಕ್ರವ್ಯೂಹ ಬೆಂಗಳೂರು, ಮೈಸೂರು, ದಾವಣಗೆರೆ ಹೀಗೆ 3 ಸೆಂಟರ್ಗಳಲ್ಲಿ 25 ವಾರ ಓಡಿತು. ಈ ಗೆಲುವಿನಿಂದ ಅಂಬರೀಷ್ ಮತ್ತೆ ಅಂಬಿಕಾ ಜೋಡಿ ತುಂಬಾ ಜನಪ್ರಿಯ ಆಯ್ತು. 18 ಸಿನಿಮಾಗಳಲ್ಲಿ ಅವರಿಬ್ರು ಒಟ್ಟಿಗೆ ನಡೆಸಿದ್ರು, ಜೋಡಿಯಾಗಿ ಅಭಿನಯಿಸಿದ್ರು. ಅಂಬರೀಷ್ ಅಂದ ಕೂಡಲೇ ನಾವು ಒಬ್ಬ ನಿರ್ದೇಶಕರನ್ನ ಖಂಡಿತ ನೆನಪಿಸ್ಕೊಳ್ಳೇಬೇಕು. ಆ ನಿರ್ದೇಶಕ ಯಾರು, ಅವ್ರಿಗೂ ಅಂಬರೀಷು ಯಾವ ರೀತಿ ಸಂಬಂಧ ಆಯ್ತು ಇವೆಲ್ಲವನ್ನ ನಾವು ನಾಳೆ ಹೇಳ್ತೀವಿ, ಇವತ್ತಾಗಲ್ಲ. ಯಾಕಂದ್ರೆ ಈಗ ಟೈಮ್ ಆಗೋಯ್ತು. ರಾಕ್ ಸ್ಟಾರ್ ರಾಕ್ ಸ್ಟಾರ್ ರೋಹಿತ್ ಬರ್ತಾರೆ ಟೇಕ್ ಇಟ್ ಈಸಿ ಅಂತ, ರ್ಯಾಪಿಡ್ ರಶ್ಮಿ ಜೊತೆಗೆ ಅವರು ಟೇಕ್ ಇಟ್ ಈಸಿ ಕಾರ್ಯಕ್ರಮ ಶುರು ಮಾಡ್ತಾರೆ. ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಇದು 92.7 BFM ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.